ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमा आग्ने भागिनगम संतमथा भागंचिके ऋषति अभागमग्ने तंकुरुमा मग्ने भागिनं कुरु भाग्यदेवताये नमः। ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲ ಸಲ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ, ಧನುರಾಶಿಯವರಿಗೋಸ್ಕರವಾಗಿ ಅಕ್ಟೋಬರ್ ತಿಂಗಳಿಗಾಗಿ ಒಂದಿಷ್ಟು ಎಚ್ಚರಿಕೆಗಳು, ಒಂದು ಐದಾರು ಎಚ್ಚರಿಕೆಗಳನ್ನ ನಿಮಗೆ ಕೊಡಲಿದ್ದೇನೆ. ಶುಭ ವಿಚಾರಗಳಿಲ್ಲ ಅಂತಲ್ಲ, ಅಕ್ಟೋಬರ್ ತಿಂಗಳಿಗೆ ಖಂಡಿತವಾಗಿ ಇದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಇದು ಅಕ್ಟೋಬರ್ ತಿಂಗಳಿಗೋಸ್ಕರವಾಗಿ, ಧನುರಾಶಿಯವರಿಗೋಸ್ಕರವಾಗಿ ಗ್ರಹ ಸ್ಥಿತಿಗಳ ಒಂದು ಸಂಚಾರ, ಗ್ರಹಗಳ ಒಂದು ಸಂಚಾರದ ಆಧಾರದ ಮೇಲೆ ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೂ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ನಿಮ್ಮ ಸ್ನೇಹಿತರೆಲ್ಲರಿಗೂ ಸಹ ವಾಟ್ಸಪ್ ಅಲ್ಲಿ, ಟೆಲಿಗ್ರಾಮು, ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಮುಖ್ಯವಾಗಿ ಗ್ರಹ ಸ್ಥಿತಿಗಳನ್ನು ಹೇಳಬೇಕು ಅಂದ್ರೆ, ಅಕ್ಟೋಬರ್ 15ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ ಬರ್ತಾ ಇದ್ದಾನೆ, ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗರ ವಿಗ್ರಹ ಬರ್ತಾ ಇದ್ದಾನೆ, ಅಕ್ಟೋಬರ್ 18ನೇ ತಾರೀಕು ತುಲಾ ರಾಶಿಗೆ ಶುಕ್ರಗ್ರಹ ಬರ್ತಾನೆ, ಅಕ್ಟೋಬರ್ 26ನೇ ತಾರೀಕು ತುಲಾ ರಾಶಿಗೆ ಬುಧಗ್ರಹ ಬರ್ತಾನೆ. ನಾಲ್ಕು ಗ್ರಹಗಳು ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಇರಲಿದೆ, ಶುಭ ಖಂಡಿತವಾಗಿದೆ, ಆದ್ರೆ ಸಮಸ್ಯೆನೂ ಇದೆ. ಅದರಿಂದ ಈ ಸಮಸ್ಯೆಗಳನ್ನ ಹೇಳ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ಶುಭ ಆಮೇಲಿದೆ, ದಯವಿಟ್ಟು ನಿಮ್ಮನ್ನು ಹೆದರ್ಸ್ಲಿಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ, ಹಂಗೆ ತಿಳ್ಕೊಬಿಡಿ ದಯವಿಟ್ಟು. ಧನುರಾಶಿಯವರು ಮೊದಲನೇದಾಗಿ ನೋಡ್ಕೊಂಬರೋಣ. ಅಕ್ಟೋಬರ್ 15ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ, ಅಕ್ಟೋಬರ್ 15ರ ನಂತರ ಏನಾಗುತ್ತೆ, 7ನೇ ಮನೆಗೆ ಕುಜ ಬರ್ತಾನೆ, ವ್ಯಯಾಧಿಪತಿ ಸಪ್ತಮಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಫ್ರೆಂಡ್ಸ್ನ ಕಳ್ಕೊಂಡ್ಬಿಡ್ತೀರಿ ಅಥವಾ ಫ್ರೆಂಡ್ಸ್ ಕೊಟ್ಟಂತಹ ಕಾಸ್ಟ್ಲಿ ಗಿಫ್ಟ್ ಅನ್ನ ಕಳ್ಕೊಂಡ್ಬಿಡ್ತೀರಿ, ಅದರಿಂದಾಗಿ ಸಮಸ್ಯೆ ಆಗತ್ತೆ. ಇಲ್ಲ, ಬಹಳ ಸಂಗಾತಿ, ನಿಮ್ಮನ್ನು ಪ್ರೀತಿಸಿದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಯಾರು ನಿಮಗೆ ಬಹಳ ಬೇಕಾದರೂ ಆಪ್ತರು ನಿಮಗೆ ಏನೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ಆ ಗಿಫ್ಟ್ ಅನ್ನು ಕಳ್ಕೊಂಡ್ಬಿಡ್ತೀರಾ ಅಥವಾ ಆ ವ್ಯಕ್ತಿಗಳನ್ನೇ ಕಳ್ಕೊಂಡ್ರು ಆಶ್ಚರ್ಯ, ಜಗಳ ಮಾಡೋರು ನಿಮ್ಮಿಂದ ದೂರ ಹೋದ್ರು ಏನೂ ಆಶ್ಚರ್ಯ ಇಲ್ಲ. ಆದ್ರೆ ದೂರ ಹೋದಕ್ಕಿಂತ ನೀವು ಜಗಳ ಮಾಡುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ಅಕ್ಟೋಬರ್ 15ನೇ ತಾರೀಕು ನಂತರ ಧನುರಾಶಿಯ ದಂಪತಿಗಳು ಕಲಹ ಆಗುತ್ತೆ, ಗಲಾಟೆ ಮನಸ್ತಾಪ ಆಗುತ್ತೆ ಅಕ್ಟೋಬರ್ 15ರ ನಂತರ. ಇನ್ನು ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಗಲಾಟೆ ಮನಸ್ತಾಪ ಆಗುತ್ತೆ ಅಕ್ಟೋಬರ್ 15ರ ನಂತರ. ಫ್ರೆಂಡ್ಸ್ ಜೊತೆಗೆ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಎಲ್ಲ ಸ್ವಲ್ಪ ಗಲಾಟೆ ಮನಸ್ತಾಪ, ಜಗಳ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅಕ್ಟೋಬರ್ 15ನೇ ತಾರೀಕು ನಂತರ ಯಾವುದೇ ಕಾರಣಕ್ಕೂ ಸಹ ನೀವು ಧನುರಾಶಿಯವರು ದೂರ ಪ್ರಯಾಣಗಳನ್ನು ಇಟ್ಕೊಳ್ಬೇಡಿ. ಅದರ ನಂತರ, ಅದಕ್ಕಿಂತ ಮುಂಚೆ ಆದರೆ ಓಕೆ, ಅಕ್ಟೋಬರ್ 15ರ ನಂತರ ಆದರೆ ಸಪ್ತಮದಲ್ಲಿ ಕುಜ ಇರ್ತಾನೆ, ಆದರೆ ಹೋಗಿ ನೀವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬೇಡಿ. ಗೊತ್ತಾಯ್ತಲ್ಲ, ನೀವು ಡ್ರೈವಿಂಗ್ ಸೀಟಲ್ಲಿ ಕೂತರೂ ಸಹ ಸಮಸ್ಯೆ ಆಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಗೊತ್ತಲ್ವೇ? ಸೊ ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ನೆಕ್ಸ್ಟ್ ಪಂಚಮಾಧಿಪತಿಯು ಕುಜನೇ ಆಗಿರ್ತಾನೆ. ಸೊ ಕಾರ್ಯಸಿದ್ಧಿಗೋಸ್ಕರವಾಗಿ ನೀವು ಒಂದಿಷ್ಟು ದೂರ ಪ್ರಯಾಣಗಳನ್ನು ಮಾಡಲೇಬೇಕಾಗತ್ತೆ. ಸರ್, ಅದು ಯಾವುದೋ ಒಂದು ಏನೋ ಇದಿತ್ತು, ಏನೋ ಒಂದು ಕೆಲಸ ಇತ್ತು, ಮುಗಿಸ್ಕೊಂಡು ಬರಬೇಕಾಗಿತ್ತು, ಅದೊಂದು ಜಮೀನ್ ವ್ಯವಹಾರ ಇತ್ತು, ಇದೊಂದು ಮತ್ತೊಂದೇನೋ ಆಫೀಸ್ ಕೆಲಸ ಇತ್ತು, ಮತ್ತೊಂದಿತ್ತು ಅಂತ ಕೆಲವಿಷ್ಟು ದೂರ ಪ್ರಯಾಣಗಳನ್ನ ಅನಿವಾರ್ಯ ಆಗ್ಬಿಡತ್ತೆ. ನಿಮ್ಮ ಮಕ್ಕಳಿಗೋಸ್ಕರನೋ ಅಥವಾ ಕೈ ಹಾಕದಂತಹ ಕೆಲಸಗಳು, ಯಾವುದೋ ಮದುವೆ ಕೆಲಸ ಕೈ ಹಾಕ್ಬಿಡ್ತೀನಿ, ಮನೆ ಕೆಲಸ ಕೈ ಹಾಕ್ಬಿಡ್ತೀನಿ, ಜಮೀನ್ ಕೆಲಸ ಕೈ ಹಾಕ್ಬಿಡ್ತೀನಿ ಅಂತಿರಲ್ಲ, ಅಥವಾ ಕೈ ಹಾಕದಂತಹ ಕೆಲಸಗಳಿಗೋಸ್ಕರವಾಗಿ ಒಂದಿಷ್ಟು ಓಡಾಟಗಳನ್ನು ಮಾಡಬೇಕಾಗತ್ತೆ. ಆ ಓಡಾಟಗಳನ್ನ ಮಾಡಬೇಕಾದ್ರೆ ನೀವೇ ವಾಹನ ಚಾಲನೆಯನ್ನು ಮಾಡಬೇಡಿ, ಬೇರೆ ಯಾರೋ ಡ್ರೈವರ್ನ ಇಟ್ಕೊಂಡು ಹೋಗಿ, ಬೇರೆ ಫ್ರೆಂಡ್ಸ್ನ ಯಾರನ್ನ ಕರ್ಕೊಂಡು ಹೋಗಿ ನೀವು ಹೋಗ್ಬಿಡಿ, ನೀವು ಗಾಡಿ ಓಡಿಸ್ಬೇಡಿ ಅನ್ನುವಂಥದ್ದು ಮೊದಲನೇದು. ಆಯ್ತಾ? ಜೊತೆಗೆ ಏನಾದ್ರು ಒಂದು ಆ ಪ್ರಯಾಣದಲ್ಲಿ ಏನೋ ಒಂದು ಕಳ್ಕೊಳ್ಳುವ ಸಾಧ್ಯತೆನೂ ಇದೆ. ಸರ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಬರ್ತಾ ಬಸ್ಸಲ್ಲಿ ಕಳೆದೋಯ್ತು, ತುಂಬ ಇಂಪಾರ್ಟೆಂಟ್ ಅದೇನಾಯ್ತು, ಅದು ಒಂದು ಕಳೆದೋಯ್ತು, ಇದೊಂದು ಕಳೆದು, ಹಿಂಗೆ ಕಳೆದು ಹೋಗುವ ಸಾಧ್ಯತೆಯು ಸಹ ತೀರಾ ಜಾಸ್ತಿ ಇದೆ. ಅವಿವಾಹಿತರು ವಿವಾಹದ ಮಾತುಕತೆಗಳಾಗಿದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಗಲಾಟೆ ಮನಸ್ತಾಪಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನು ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ ಸಂಚಾರ. ಇದು ನೋಡಿ, 17ರ ತನಕ ಕರ್ಮಸ್ಥಾನದಲ್ಲಿ ಇರ್ತಾನೆ. ನಿಮ್ಮ ಭಾಗ್ಯಾಧಿಪತಿ ರವಿ ಲಾಭದಲ್ಲಿ ಬಂದು ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ. ಲಾಭದಲ್ಲಿ ಭಾಗ್ಯಾಧಿಪತಿ ತುಂಬಾ ಒಳ್ಳೇದೆ, ಆದರೆ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಇದರಿಂದ ಏನಾಗುತ್ತೆ, ಪಿತ್ರಾರ್ಜಿತ ಆಸ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ, ತಂದೆಯೊಂದಿಗೆ ನಿಮ್ಮ ಮನಸ್ತಾಪ ಆಗುವ ಸಾಧ್ಯತೆ ಇರ್ತದೆ,
ವಿವಾಹಿತ ಧನುರಾಶಿಯ ಸ್ತ್ರೀಯರು ತವರು ಮನೆಯೊಂದಿಗಿನ ಸಂಬಂಧವನ್ನ ಕಟ್ ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ. ತಂದೆಯವರಿಗೆ ಅನಾರೋಗ್ಯವಾಗುವ ಸಾಧ್ಯತೆ ಇರ್ತದೆ. ಆಮೇಲೆ ಅದೃಷ್ಟದ ಆಧಾರದ ಮೇಲೆ ನೀವು ಯಾವ ಕೆಲಸಗಳನ್ನು ಮಾಡ್ಬೋದು, ಮಾಡಬಾರದು ಅಂದ್ರೆ ಏನೋ ಲಕ್ ಬೈ ಚಾನ್ಸ್ ಆದ್ರೆ ಆಗೋಗ್ಲಿ ಅಂತ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ದುಡ್ಡು ಗಿಡ್ಗಡೆ ಹಾಕ್ಬಿಟ್ರಿ ಅಂತಂದ್ರೆ ಢಮಾರ ಅದು ದುಡ್ಡು ಅಂತ ಅರ್ಥ. ಸೊ ಅದರಿಂದ ರವಿಯ ಆರಾಧನೆ ಆಗ್ಲೇಬೇಕು. ರವಿಶಾಂತಿ ಹೋಮವನ್ನು ಸೆಪ್ಟೆಂಬರ್ 25 ಮಾಡ್ತಾ ಇದ್ದೇವೆ. ಮಹಾ ಅಮಾವಾಸ್ಯೆ ದಿವಸ 25 ಭಾನುವಾರ ರವಿವಾರವೇ ಅವತ್ತು, ಆದ್ರಿಂದ ರವಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಅದೇತಲ್ವಾ ಬಹಳ ಪ್ರಮುಖವಾದಂತಹ ದಿನ. ಜೊತೆಗೆ ಅಕ್ಟೋಬರ್ 18ನೇ ತಾರೀಕು ತುಲಾರಾಶಿಗೆ ಶುಕ್ರಗ್ರಹ. ಆದರೆ 18ನೇ ತಾರೀಕು ಬರ್ತಾನೆ ಅಂದರೆ 18 ಅಕ್ಟೋಬರ್ 1 ತಾರೀಕಿಂದ ಅಕ್ಟೋಬರ್ 18 ತಾರೀಕಿನ ತನಕ ನಿಮ್ಮ ಲಾಭಾಧಿಪತಿ ಕರ್ಮಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಷಷ್ಠ್ಯಾಧಿಪತಿಯೂ ಹೌದು. ಇಲ್ಲಿಗೆ ಅರ್ಥ ಏನಪ್ಪ ಅಂದರೆ ನೀವು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ಕೆಲಸ ಮಾಡ್ತಿದ್ದಾರೋ ಅಲ್ಲಿ, ವಿಶೇಷವಾಗಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ದಾರೋ ಅಲ್ಲಿ ಸ್ತ್ರೀಯರಿಂದ ಬಹಳ ದೂರದಲ್ಲಿರಬೇಕು. ಸ್ತ್ರೀ ನಿಮಿತ್ತವಾದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸ್ತ್ರೀಯರಿಂದ ತೊಂದರೆಗಳಾಗತಕ್ಕಂಥ, ಅವಮಾನಗಳಾಗತಕ್ಕಂಥ, ಸಾಲ ಸೋಲಾದಿಗಳಾಗತಕ್ಕಂಥ, ಸ್ತ್ರೀ ಶತ್ರುಗಳಾಗತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಲ್ಲದೆ ಇದ್ರೂ ಸಹ ಯಾವುದೇ ಸ್ತ್ರೀಯರ ವ್ಯವಹಾರಗಳಲ್ಲಿ ನೀವು ಮೂಗು ತೋರ್ಸಕ್ ಹೋಗ್ಬಿಡಿ. ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಅಷ್ಟೇ ಅಲ್ಲದೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಹಣದ ಲೇವಾದೇವಿ ಅಂದ್ರೆ ಹಣದ ವ್ಯತ್ಯಾಸ ಆಗತ್ತೆ. ಆಫೀಸಲ್ಲಿ ಯಾವುದೋ ಏನೋ ಟ್ಯಾಲಿ ಆಗ್ತಾ ಇರೋದಿಲ್ಲ, ದುಡ್ಡು ಖರ್ಚಿಗೆ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಯಾವುದು ಟ್ಯಾಲಿ ಆಗ್ತಾ ಇರೋದಿಲ್ಲ. ಅದು ನೀವೇನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಮಾಡಂದ್ರೆ ನೀವೇನೋ ಇದು ಮಾಡ್ಬೋದಂದ್ರೆ ನಿಮ್ಮ ತಲೆ ಮೇಲೆ ಬರುವ ಸಾಧ್ಯತೆ ಇದೆ. ಈಗ ಒಂದೇ ನೀನ್ ಮಾಡಿದ್ಯಾ ಅಂತ ಆಗತ್ತೆ, ಇಲ್ಲ ನೀನ್ ಕಟ್ಕೊಡು ಅಂತ ಹೇಳ್ಬಹುದು. ಸೊ ಈ ತರ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಮಸ್ಯೆ ಆಗಬಹುದು ಇದು, ಗೊತ್ತಲ್ವಾ. ಆದ್ರಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮ್ಮನ್ನು ಎಷ್ಟೇ ಹೊಗಳಲಿ, ನೀವು ಏನೇ ಗ್ರೇಟು ಅಂತ ಹೇಳಿ, ನೀವು ಏನೇ ಬುದ್ಧಿವಂತರು ಅಂತ ಹೇಳಿ, ನೀವು ಅಲ್ಲಿ ಯಾವುದೇ ಒಂದು ವ್ಯವಹಾರಗಳನ್ನು ಒಪ್ಕೊಳ್ಬೇಡಿ. ಅಂದ್ರೆ ದುಡ್ಡಿನ ವ್ಯವಹಾರಗಳು, ಇಂಪಾರ್ಟೆಂಟ್ ಚೆಕ್ಗಳು ಅಂತದ್ದು ಯಾವುದ್ರ ಜವಾಬ್ದಾರಿಗಳನ್ನ ನೀವು ತಗೊಂಬೇಡಿ. ದುಡ್ಡು ಇಸ್ಕೊಳ್ಳೋ ಜವಾಬ್ದಾರಿಯನ್ನು ತಗೊಂಬೇಡಿ, ದುಡ್ಡು ಇಟ್ಕೊಳ್ಳೋ ಜವಾಬ್ದಾರಿಯನ್ನು ತಗೊಂಬೇಡಿ, ದುಡ್ಡು ಕೊಡುವ ಜವಾಬ್ದಾರಿಯನ್ನು ತಗೊಂಬೇಡಿ. ಇದು ಮೂರನ್ನೂ ತಗೊಳ್ಳೋಕೆ ಹೋಗ್ಬೇಡಿ. ದುಡ್ಡಿನ ಹಣಕಾಸಿನ ವ್ಯವಹಾರಗಳಿಗೆ ಅಲ್ಲೇನೆ ಹಾಕ್ಬೇಡಿ. ಅಕ್ಟೋಬರ್ ತಿಂಗಳಲ್ಲಿ ಧನುರಾಶಿಯವರು ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ, ಯಾಕೆಂದ್ರೆ ಅದು ಸಮಸ್ಯೆಯಾಗಲಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲೇನಾದರೂ ನೀವು ಇನ್ವೆಸ್ಟ್ ಮಾಡಿಕೊಂಡಿದ್ರೆ ಅದು ನಿಮಗೆ ಅಕ್ಟೋಬರ್ 17 ತಾರೀಕಿನ ತನಕ, 18ನೇ ತಾರೀಕಿನ ತನಕ ಶೇರ್ ಮಾರ್ಕೆಟ್ ನಿಮಗೆ ಅಕ್ಟೋಬರ್ 18ನೇ ತಾರೀಕಿನ ತನಕ ಸಮಸ್ಯೆ ಕೊಡಿರುವ ಸಾಧ್ಯತೆ ತೀರಾ 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 ಜಾಸ್ತಿ ಇದೆ. ಅದರಿಂದ 7:30 ಬೇರೆ ವಾಪಸ್ ಸ್ಟಾರ್ಟ್ ಆಗಿದೆ ಮುಂದಿನ ಜನವರಿ ತನಕ. ಆ ಶೇರ್ ಮಾರ್ಕೆಟ್ ಕಡೆ ತಲೆ ಹಾಕದೇ ಇದ್ರೆ ಒಳ್ಳೇದು. ಆಮೇಲೆ ಯೋಚನೆ ಮಾಡ್ಕೊಳ್ಳಿ ನೀವೇ ಯಾವ ತರ ಅಂತ. ಶುಕ್ರನ ಸಮಸ್ಯೆ ಜಾಸ್ತಿ ಆಗ್ತಾ, ಆಮೇಲೆ ಹಣಕಾಸಿನ ಸಮಸ್ಯೆ ಆಗ್ಬೋದು. ಶುಕ್ರನ ಸಮಸ್ಯೆ ಅಂದ್ರೆ ಹಣಕಾಸಿನ ಸಮಸ್ಯೆ, ಶುಕ್ರನ ಸಮಸ್ಯೆ ಅಂದ್ರೆ ದಾಂಪತ್ಯ ಸಮಸ್ಯೆ, ಶುಕ್ರನ ಸಮಸ್ಯೆ ಅಂತಂದ್ರೆ ಆರ್ಥಿಕತೆಯ ಅಂದ್ರೆ ಇದ್ರ ಸಮಸ್ಯೆ ಆಗುತ್ತೆ. ಆಮೇಲೆ ಉದ್ಯೋಗ ಸ್ಥಾನದಲ್ಲಿ ಶುಕ್ರ ಅಂದಾಗ ಖಂಡಿತವಾಗಿ ಉದ್ಯೋಗದಲ್ಲಿ ಸಮಸ್ಯೆ. ಆಮೇಲೆ ಲಾಭಾಧಿಪತಿ ಶುಕ್ರ ಆದ್ರಿಂದ ನೀವು ಯಾವುದೇ ಬಿಸ್ನೆಸ್ ಮಾಡಿ ಅಕ್ಟೋಬರ್ 18ನೇ ತಾರೀಕಿನ ತನಕ ಸ್ವಲ್ಪ ಲಾಸ್ ಅನ್ನ ನೀವು ಕಾಣಬಹುದು. ಅಕ್ಟೋಬರ್ 18ರ ನಂತರ ಧನುರಾಶಿಯವರನ್ನು ಸ್ವಲ್ಪ ಲಾಭವನ್ನು ಕಂಡ್ರೂ ಸಹ ನನ್ನ ಶುಭ ವಿಚಾರಗಳು ವಿಡಿಯೋದು ಮಾಡಿದ್ರೆ ಅದು ಸ್ಪಷ್ಟವಾಗಿ ಅದನ್ನ ಇನ್ನು ಕ್ಲೀನ್ ಆಗಿ ಹೇಳ್ತೇನೆ ನಿಮಗೆ. ಶುಕ್ರ ನೀಚ ಸ್ಥಿತಿಯಲ್ಲಿರ್ತಾನೆ ಅಕ್ಟೋಬರ್ 18ನೇ ತಾರೀಕಿನ ತನಕ. ಸೊ ಶುಕ್ರ ಆರಾಧನೆ ಈಸ್ ಅ ಮಸ್ಟ್. ಶುಕ್ರನ ಆರಾಧನೆ ಮಾಡಲೇಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾ ಅಷ್ಟೋತ್ತರವನ್ನು ಪಠಿಸಿ, ಶುಕ್ರಾಷ್ಟೋತ್ತರಗಳನ್ನ ಪಠಿಸಿ. ತುಂಬಾ ಅದ್ಭುತವಾದಂತಹ ಪರಿಹಾರ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 25ನೇ ತಾರೀಕು ಮಹಾ ಅಮಾವಾಸ್ಯ ದಿವಸ ನಾವು ಶುಕ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶುಕ್ರನ ಅಭಿಮಾನ ದೇವರಾದಂತಹ ದುರ್ಗಾದೇವಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ವರ್ಷಕ್ಕೆ ಒಂದೇ ಸಲ ನಮ್ಮ ಯಾಗಶಾಲೆಯಲ್ಲಿ ಮಹಾಚಂಡಿಕಾ ಯಾಗವನ್ನು ಮಾಡುವಂಥದ್ದು. ಈ ಬಾರಿಯ ವಿಶೇಷತೆ ಏನು ಗೊತ್ತಾ, ಮಹಾಚಂಡಿಕಾ ಯಾಗವನ್ನು ಮಾಡಿ ವಿಶೇಷವಾಗಿ ಈ ಕೃಷ್ಣಶಾಲ್ಮಲಾರತ್ನಗಳ ಮಾಲೆಯನ್ನ ನಿಮಗೋಸ್ಕರ ಅಂದ್ರೆ ಧನುರಾಶಿಯವರಿಗೋಸ್ಕರ ಸಿದ್ಧಪಡಿಸಿದ್ದೇನೆ. ಹಿಂದಿನ ಬಾರಿ ಹೋದ ವರ್ಷ ನವರಾತ್ರಿ ಆರಂಭ ಕಾಲದಲ್ಲಿ ಮಾಡಿದಂತಹ ಚಂಡಿಕಾ ಹೋಮದಲ್ಲಿಯೂ ಸಹ ಇದೇ ತರಹ ಕೃಷ್ಣ ಶಾಲ್ಮಲಾರತ್ನಗಳ ಮಾಲೆಯನ್ನೇ ಕೊಟ್ಟಿದ್ದೆ. ಅದೇನಾದ್ರು ಇನ್ನೂ ನಿಮ್ಮ ಮನೇಲಿದೆ ಅಂತಂದ್ರೆ, ಒಂದು ವರ್ಷ ಆಯ್ತಲ್ವ, ಸ್ವಲ್ಪ ಪವರ್ ಡೌನ್ ಆಗಿರುತ್ತೆ, ಅದನ್ನು ತೆಗೆದುಕೊಂಡು ನಿಮ್ಮ ಮನೆ ಒಳಗೆ ಹೊರಗೆಲ್ಲ ನಿವಾರಿಸ್ಬಿಟ್ಟು ತಗೊಂಡೋಗಿ ಅಶ್ವತ್ಥ ವೃಕ್ಷ ಇರುತ್ತಲ್ಲ, ಅಶ್ವತ್ಥ ಮರ ಅಥವಾ ಅಶ್ವತ್ಥ ಕಟ್ಟೆ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲರೂ ವಿಸರ್ಜನೆ ಮಾಡಿ ಅದನ್ನ, ಅಥವಾ ಹರಿಯುವ ನೀರಲ್ಲಿ, ಯಾಕಂದ್ರೆ ನ್ಯಾಚುರಲ್ ಇದು, ಅದೇನು ತೊಂದರೆ ಇಲ್ಲ, ಯಾವುದೇ ಪೊಲ್ಯೂಷನ್ ಆಗಲ್ಲ. ಅದರಿಂದ ನೀವು ಹರಿಯುವ ನೀರಲ್ಲಿ ಸಹ ಅದನ್ನು ಬಿಟ್ಟುಬಿಡಬಹುದು ಕಲ್ಲುಗಳಾದ್ರಿಂದ. ಸೊ ಇದು ಹೊಸ್ತಾಗಿ ನಿಮಗೆ ಎನರ್ಜೈಸ್ ಮಾಡಿ ಮಹಾಚಂಡಿಕಾ ಯಾಗದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಈ ಕೃಷ್ಣ ಶಾಲ್ಮಲಾ ನದಿ ರತ್ನಗಳ ಒಂದು ಒಂದು ಮಾಲೆಯನ್ನ ಸರಿ ಹಾಗೆ ಕೊಡ್ತಾ ಇಲ್ಲ ನಾನು, ವಿಶೇಷವಾಗಿ ನಾನು
ಉತ್ತರ ಭಾರತದಲ್ಲಿರ್ತಕ್ಕಂತಹ ಅಸ್ಸಾಂ ರಾಜ್ಯದಲ್ಲಿರುವಂತಹ ಗುವಾಹತಿಯಲ್ಲಿರ್ತಕ್ಕಂತಹ 18 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕಾಮಾಖ್ಯಾದೇವಿಯ ಸನ್ನಿಧಿಯಿಂದ ಅಲ್ಲಿ ಅಭಿಮಂತ್ರಣೆ ಅಂದ್ರೆ ಅಲ್ಲಿ ಒಂದು ಜಲ ಬರುತ್ತೆ. ನೀವು ಕಾಮಾಖ್ಯಾದೇವಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. 18 ಶಕ್ತಿಪೀಠಗಳಲ್ಲಿ ಬಂದು ಕಾಮಾಖ್ಯಾದೇವಿ ಸತೀದೇವಿಯ ಈ ಏನು ಶರೀರದ ಒಂದು ಭಾಗ ಅಲ್ಲಿ ಬಿದ್ದಿದೆ, ಅಂದ್ರೆ ಯೋನಿ ಭಾಗ ಅಲ್ಲಿ ಬಿದ್ದಿರ್ತಕ್ಕಂಥದ್ದು. ಗರ್ಭಗುಡಿಯ ಒಳಗೆ ಇವತ್ತು ಸಹ ಕಾಮಾಖ್ಯಾದೇವಿಯ ಗರ್ಭಗುಡಿ ಒಳಗೆ ಕಾಮಾಖ್ಯಾದೇವಿಯ ಬಿಂಬ ವಿಗ್ರಹ ಇಲ್ಲ. ಅಲ್ಲಿ ಸಶರೀರವಾಗಿ ಅಮ್ಮನವರಿದೆ, ಅಮ್ಮನವರ ಶರೀರದ ಒಂದು ಭಾಗ ಅಲ್ಲಿದೆ, ಯೋನಿ ಭಾಗ ಅಲ್ಲಿದೆ. ಅದು ಇವತ್ತು ಸಹ ವರ್ಷದಲ್ಲಿ 3 ದಿನಗಳ ಕಾಲ ಇವತ್ತಿಗೂ ಅಲ್ಲಿ ಪೀರಿಯಡ್ಸ್ ಆಗತ್ತೆ ಅಮ್ಮನವರಿಗೆ. ಹೇಗೆ ಸಾಮಾನ್ಯ ಮನುಷ್ಯರಿಗೆ ಪ್ರತಿ ಸ್ತ್ರೀಯರಿಗೆ ತಿಂಗಳಿಗೊಮ್ಮೆ ಆಗ್ತದೋ ವರ್ಷಕ್ಕೆ ಒಮ್ಮೆ. ಯಾಕೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸ, ಅದರಿಂದ ವರ್ಷಕ್ಕೆ ಒಮ್ಮೆ ನಮ್ಮ ಅಲ್ಲಿ ಅಮ್ಮನವರಲ್ಲಿ ಪೀರಿಯಡ್ಸ್ ಆಗತ್ತೆ, ಗೊತ್ತಲ್ವಾ. ಸೊ ಇದು ಬಹಳ ವಿಶೇಷವಾದಂತಹ ಹೆಂಗೆ ಹೇಳ್ಬೇಕಂತ, ಯಾಕೆಂದ್ರೆ ಅಷ್ಟು ವಿಶೇಷವಾದ ಶಕ್ತಿ ಇರುವಂಥದ್ದು ಅಮ್ಮನವರ ಉಗ್ರ ಸ್ವರೂಪ ಅಲ್ಲಿರ್ತಕ್ಕಂಥದ್ದು. ಅದರಿಂದ ಪ್ರತಿದಿನ ಅಲ್ಲಿ ಬಲಿ ಕೊಡ್ತಾರೆ, ಅಮ್ಮನವರ ಶಾಂತಿ ಮಾಡಲಿಕ್ಕೆ ಬಲಿ ಕೊಡ್ತಾರೆ. 1 ದಿವಸ ಅಲ್ಲಿ ಬಲಿ ನಿಲ್ಲಿಸ್ಬಿಟ್ರು ಸಹ ಜಗತ್ ಪ್ರಳಯ ಆಗ್ಬಿಡತ್ತೆ ಅಂತ ಅಲ್ಲಿ ಪ್ರತೀತಿ. ಆದ್ರಿಂದ ಭಕ್ತಾದಿಗಳು ಹೋದವರು ಬಲಿಹರಣ ಸೇವೆಯನ್ನು ಕೊಡ್ತಾರೆ. ಯಾರು ಕೊಡ್ಲಿ ಬಿಡ್ಲಿ ದೇವಸ್ಥಾನದ ವತಿಯಿಂದ ಪ್ರತಿದಿನ 1 ಬಲಿ ಆಗಲೇಬೇಕು. ಕುರಿ ಬಲಿ ಕೊಡ್ತಾರಲ್ಲಿ, ಅಂತಹ ಒಂದು ಪವರ್ಫುಲ್ ಶಕ್ತಿ ಅಮ್ಮನವರ ಒಂದು ಏನು ಉಗ್ರ ಸ್ವರೂಪ. ನಿಮ್ಮ ಮಾಟ ಮಂತ್ರ ದೃಷ್ಟಿದೋಷ ಏನೇ ಇದ್ರೂ ಅದ್ ಏನೂ ಅಲ್ಲ ಅಮ್ಮನವರ ಮುಂದೆ. ಅದರಿಂದ ಅಂತಹ ಶಕ್ತಿಪೀಠ ಕಾಮಾಖ್ಯ. ಆ ಕಾಮಾಖ್ಯ ಅಮ್ಮನವರ ಆ ಗರ್ಭಗುಡಿಯ ಒಳಗೆ ನಾನು ಹೇಳಿದಂಥ ಅಮ್ಮನವರ ಶರೀರದ ಭಾಗದಿಂದ ಜಲ ಬರ್ತದೆ. ಆ ಜಲ ಅಲ್ಲೊಂದು ಚಿಕ್ಕ ಸರೋವರದ ಒಂದು ಚಿಕ್ಕ ಏನು ನೀರಿನ ಒಂದು ಇದಾಗತ್ತೆ ಅಲ್ಲಿ, ಇದ್ರಲ್ಲಿ ಒಂದು ತೊಟ್ಟಿತ್ರ ಒಂದು ಚಿಕ್ಕದಾಗೊಂದು ಅಲ್ಲಿ ನೀರು ಶೇಖರಣೆ ಆಗತ್ತೆ. ಆ ಜಲವನ್ನು ತಂದಿದ್ದೇನೆ. ಆ ಜಲದಲ್ಲಿ ಈ ಒಂದು ಕೃಷ್ಣ ಶಾಲ್ಮಲಾ ರತ್ನಗಳ ಒಂದು ಮಾಲೆಯನ್ನು ಆ ಜಲದಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇನೆ. ಸೊ ಕಾಮಾಖ್ಯ ಅಮ್ಮನವರ ದೇವರ ಒಂದು ಶಕ್ತಿ ಬಂದು ಶಕ್ತಿಪೀಠದ ಶಕ್ತಿ ಈ ಒಂದು ಮಾಲೆಯಲ್ಲಿ ತಂದಿರ್ತೇವೆ. ಅದ್ರ ಮೂಲಕ ಅದು ಜೊತೆಗೆ ಮಹಾಚಂಡಿಕಾ ಯಾಗದಲ್ಲಿ ಸಹ ಇದನ್ನು ಇಟ್ಟು ಇದನ್ನು ಮತ್ತೆ ಎನರ್ಜೈಸ್ ಮಾಡೋದು. ಅಷ್ಟೇ ಅಲ್ಲ, ಕಾಮಾಖ್ಯ ದೇವಿ ಅಮ್ಮನವರಿಂದ ಕುಂಕುಮ ತಂದೇನೆ. ಆ ಕುಂಕುಮದ ಜೊತೆಗೆ ಇಲ್ಲಿ ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಹಾಗೂ ಈ ಕುಂಕುಮ ಕಾಮಾಖ್ಯ ಕುಂಕುಮ ಎರಡೂ ಕುಂಕುಮ ಪ್ರಸಾದವನ್ನು ಮಿಶ್ರಣ ಮಾಡಿ ಆ ಎರಡೂ ಸೇರಿಸಿ ಆ ಕುಂಕುಮ ಪ್ರಸಾದವನ್ನು ನಿಮ್ಗೆ ಕಳಿಸ್ಕೊಡ್ತಾನೆ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಆ ಮಹಾಚಂಡಿಕಾ ಹೋಮದ ಭಸ್ಮ ಹಾಗೂ ವಿಶೇಷವಾಗಿ ನವಗ್ರಹ ಹೋಮಗಳ ಒಂದು ಭಸ್ಮ ಇರ್ತದೆ, ಡೈಲಿ ಹಣೆಗೆ ಹಚ್ಕೊಳ್ಳಿ, ಮನೆಯ ಬಾಗಿಲಿಗೆ ಅದನ್ನು ಹಚ್ಚಿಬಿಡಿ. ಖಂಡಿತವಾಗಿ ನಿಮಗೆ ಅನುಕೂಲ ಆಗಲೇ ಬೇಕು. ಧನುರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಬಾಧೆಗಳಿದ್ರೂ ಸಹ ಪರಿಹಾರವಾಗಬೇಕು. ಆದರೆ ಇದನ್ನು ಏನು ಮಾಡಬೇಕು ಅಂದರೆ ಈ ಮಾಲೆಯನ್ನು ಅಂತ ಕೇಳಬಹುದು. ಯಾಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಹಿಂದಿನ ಸಲ ಆರ್ಡರ್ ಮಾಡಿದವ್ರಿಗೆ ಗೊತ್ತಿರ್ತದೆ, ಅವರು ಸಂಕಲ್ಪ ಸೇವೆ ಕೊಟ್ಟವರಿಗೆ ಅವರಿಗೆ ಅವ್ರ ಮನೆಯ ಬಾಗಿಲು ಹಾಕೊಂಡು. ನಿಮಗೆ ಏನು ಮಾಡಬೇಕು ಅಂದರೆ ಇದನ್ನು ನೀವು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ನಾನು ಈ ಸಂಕಲ್ಪ ಸೇವೆ ಕೊಟ್ಟರೆ 25ನೇ ತಾರೀಕು ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಮೇಲೆ ಸಂಕಲ್ಪ ಆಗುತ್ತೆ. ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಚಂಡಿ ಹೋಮ 26ನೇ ತಾರೀಕು ಬೆಳಗ್ಗೆ ಇದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಚಂಡಿಕಾ ಯಾಗ ದೊಡ್ಡದಾದ್ರಿಂದ ಹೋಮ ಆರಲಿಕ್ಕೆ ಏನಾದ್ರು ಸ್ವಲ್ಪ ಸಮಯಾವಕಾಶ ಬೇಕಾಯಿತು ಅಂದರೆ 27ನೇ ತಾರೀಕು ಕಳಿಸ್ಕೊಡುವಂತಹ ವ್ಯವಸ್ಥೆ ನಾವು ಮಾಡಲಿದ್ದೇವೆ, ಗೊತ್ತಲ್ವಾ. ಅದರಿಂದ ನಿಮಗೆ 1-2 ದಿನಗಳು ಸಿಗುತ್ತೆ. ಅಂದರೆ ಅಕ್ಟೋಬರ್ ತಿಂಗಳ ಆರಂಭಕ್ಕಿಂತ ಮುನ್ನವೇ ಇದು ಸಿಕ್ಬಿಡುತ್ತೆ ನಿಮಗೆ ಧನುರಾಶಿಯವರಿಗೆ. ಸೊ ನೀವೇನು ಮಾಡಬೇಕು, ನಿಮ್ಮ ಮನೆಯ ಬಾಗಿಲಿಗೆ ಇದನ್ನು ಹಾಕ್ಬಿಡ್ಬೇಕು. ಬಾಡಿಗೆ ಮನೆ ಸ್ವಾಮಿ ಮನೆ ಚೇಂಜ್ ಮಾಡ್ತಾ ಇರ್ತೀವಿ, ತೆಗೆದು ಯಾವ ಮನೆಗೆ ಹೋಗ್ತೀರೋ ಆ ಮನೆ ಬಾಗಿಲಿಗೆ ಹಾಕೊಂಬಿಡಿ, ಅಷ್ಟೇ ಸಿಂಪಲ್. ಆಯಿತಾ, ಸ್ವಂತ ಮನೆ ಬಾಗಿಲಿಗೆ ಹಾಕಿಟ್ಬಿಡಿ ಇದನ್ನು. ಸಂಪೂರ್ಣ ಮನೆ ಆ ಶಕ್ತಿಪೀಠ ಕಾಮಾಖ್ಯಾದೇವಿಯ ರಕ್ಷಣೆಯಲ್ಲಿ ಇರ್ತಲಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಣಾಂಬಿಕಾ, ದುರ್ಗಾ ಪರಮೇಶ್ವರಿಯ ರಕ್ಷಣೆಯಲ್ಲಿ ನಿಮ್ಮ ಮನೆ ಇರಲಿ ಅನ್ನುವಂಥದ್ದು ಒಂದು ಪ್ರಯತ್ನ, ನನ್ನ ಒಂದು ಪ್ರಯತ್ನ, ಗೊತ್ತಲ್ವೇ. ಸೊ ಆದ್ದರಿಂದ ಸಂಕಲ್ಪ ಸೇವೆ ಇನ್ನು ಕೆಲವು ಹೇಳ್ಬೋದು, ಮಾಲೆ ತುಂಬ ಚೆನ್ನಾಗಿದೆ ಗುರುಗಳೇ, ನಾವು ಕುತ್ತಿಗೆಯಲ್ಲಿ ಹಾಕ್ಕೊಬೋದಾ ಅಂತ. ಖಂಡಿತವಾಗಿ ಹಾಕ್ಕೋಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಕುತ್ತಿಗೆ ಬೋಳು ಕುತ್ತಿಗೆ ಆಗಿರ್ಬೇಕಂದ್ರೆ ಬಂಗಾರದ ಚೈನು, ಬೆಳ್ಳಿ ಚೈನು, ಮಂಗಲಸರ ಇದರೆಲ್ಲ ಹೆಂಗಸರಾದ ಮಂಗಲಸರ ಗಂಡಸರಾದ ಬಂಗಾರ ಚೈನ್ ಯಾರು ಹಾಕೊಂಡಿರ್ತಿಲ್ಲ. ಬಂಗಾರ ಬೆಳ್ಳಿ ಏನಾರು ಇದ್ರೆ ಇದು ಬಂಗಾರವನ್ನು ತಿದ್ದುಬಿಡುತ್ತೆ ಏನಾರು ನೀವು ಕುತ್ತಿಗೆ ಹಾಕೊಂಡ್ರೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಇದು, ಗೊತ್ತಾಯ್ತಲ್ವಾ. ನೀವು ಆ ಡೌಟ್ ಇದ್ರೆ ನಿಮ್ಗೆ ಕೈ ಸಿಗುತ್ತಲ್ಲ ಸಂಕಲ್ಪ ಸೇವೆ ಕೊಟ್ಟರೆ. ನೀವು ಈ ಮಾಲೆ ಬಂದಮೇಲೆ ಈ ಕಲ್ ತಗೊಂಡು ನಿಮ್ಮ ಬಂಗಾರಕ್ಕೆ ಹಿಂಗೆ 1-2 ಸಲ ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ನೋಡಿ, ಸುಮ್ಮನೆ ಹಿಂಗೆ 1 ಸಲ ಹಿಂಗೆ ಅಂದರೂ ಸಾಕು ನಿಮ್ಮ ಬಂಗಾರ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಏನಾದ್ರು ನೀವು ಡೈಲಿ ಹಾಕೊಂಬಿಟ್ರೆ ಆ ಬಂಗಾರ ಇದು ಎಷ್ಟು ತಗೋಬೋದು ಅದರಿಂದ ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಸೊ ಆದ್ದರಿಂದ ನೀವು ಬೋಳು ಕುತ್ತಿಗಳಿದ್ದರೆ ಖಂಡಿತವಾಗಿ ಧಾರಣೆ ಮಾಡ್ಕೊಳ್ಬಹುದು, ರಕ್ಷಣೆಗೆ ತುಂಬ ಒಳ್ಳೆಯದು. ಏನು ಮಲೆ ಇಲ್ಲ ಅಂತಾದರೆ, ಇಲ್ಲಾಂದ್ರೆ ನನ್ನ ಕೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಹಾಕ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾವುದೇ ರೀತಿ ಮಾಟವಂತರ ಅದೃಷ್ಟ ದೋಷ ಇತ್ಯಾದಿ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಡಿಬಾರ. ಆಮೇಲೆ ಇದು ಸ್ವಲ್ಪ ಭಾರವಾಗಿರುತ್ತೆ, ಆದ್ರಿಂದ ಡೈಲಿ ಹಾಕ್ಬಿಟ್ರೆ ನಿಮ್ಗೆ ಒಂದು ಸ್ವಲ್ಪ ಭಾರ ಅನಿಸ್ಬೋದು ಕುತ್ತಿಗೆ. ಸೊ ಮನೆಯ ಬಾಗಿಲಿಗೆ ಹಾಕ್ಬಿಟ್ರೆ ದಿ ಬೆಸ್ಟ್ ಅದು.
ಅದಕ್ಕಿಂತ ಉತ್ತಮವಾದ ಇನ್ನೊಂದಿಲ್ಲ. ಸೊ ಅದರಿಂದ ಇಷ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 25ನೇ ತಾರೀಕು ನವರಾತ್ರಿಯ ಶರನ್ನವರಾತ್ರಿ ಆರಂಭದ ಮಹಾ ಅಮಾವಾಸ್ಯ ಹಿಂದಿನ ದಿವಸ ಅಮಾವಾಸ್ಯ ದಿವಸನೇ ಮಾಡ್ತಾ ಇರುವಂತಹದ್ದು ಮಹಾ ಚಂಡಿಕಾ ಮಹಾಯಾಗ. ಸೊ ಅದರಿಂದ ನಿಮ್ಮ ಆಹಾರ ಪದ್ಧತಿಗಳು, ಸ್ವಾಮಿ ನಾವು ನಾನ್ ವೆಜ್ ತಿಂದ್ಬಿಡಿದ್ವಿ ಅಂದ್ರೆ ಇಲ್ಲೋ ಅದೇ ಇಲ್ಲೋ ಅದೇನು ಸಮಸ್ಯೆ ಹೇಳಿದಲ್ಲ, ಕಾಮಾಖ್ಯ ದೇವಿಲಿ ದಿನ ಬಲಿಹರಣ ಕೊಡಲೇಬೇಕು ಅಲ್ಲಿ ಅಂತ. ಸೊ ಅಂತಹ ಶಕ್ತಿ ಪೀಠದಿಂದಲೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ನಿಮ್ಮ ಯಾವ ಮಡಿ ಮೈಲಿಗೆ ಯಾವುದು ತಾಗಲ್ಲ, ಅದಕ್ಕೆ ನಾವು ಎನರ್ಜೈಸ್ ಮಾಡ್ಕೊಡ್ತೀವಿ, ನಿಮ್ಮ ಮನೆ ಬಾಗಿಲಿಗೆ ಹಾಕ್ಬಿಡಿ ಅರಿಶಿನ. ಸೂಪರ್ ಆಯ್ತಾ. ಆ ಹೋಮದ ಭಸ್ಮ ರಕ್ಷಣೆ ಸಹ ಸ್ವಲ್ಪ ಮನೆ ಬಾಗಿಲಿಗೆ ಹಚ್ಚಿ ನೀವು ಡೈಲಿ ಹಣೆಗೆ ಹಚ್ಕೊಳ್ಳಿ. ಖಂಡಿತವಾಗಿ ಕಾಮಾಖ್ಯ ದೇವಿ ದುರ್ಗಾ ಪರಮೇಶ್ವರಿ ಅನುಗ್ರಹ ನಿಮಗೆಲ್ಲರಿಗೂ ಸಹ ಆಗಲಿ. ಸಂಕಲ್ಪ ಸೇವೆ ಹೆಸರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರ್ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಕಡ್ಡಾಯವಾಗಿ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದ್ರೆ 25ನೇ ತಾರೀಕು ಅಂದ್ರೆ 26ನೇ ತಾರೀಕು ನೀವು ವಿಡಿಯೋ ಹಿಡ್ಕೊಂಡು ಫೋನ್ ಮಾಡೋ ನಿಮ್ಗೆ ಇದು ಸಿಗಲ್ಲ. 25ನೇ ತಾರೀಕು ಬೆಳಗ್ಗೆ 10 ಗಂಟೆ ಒಳಗೆ ಆಗಬೇಕಿದು, ಗೊತ್ತಾಯ್ತಲ್ವಾ. ಸೊ ಆದ್ರಿಂದ ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡೋಕ್ಕೆ ಮರಿಬೇಡಿ. ಒಳ್ಳೇದಾಗಲಿ, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರು ಸಹ ನಿಮ್ಮದು ಪರಿಹಾರವಾಗಲಿ. ಶುಭ ವಿಚಾರಗಳು ಬಹಳ ಇದೆ, ಇನ್ನೊಂದು ವಿಡಿಯೋ ಮಾಡ್ತೀನಿ ಶುಭ ವಿಚಾರಗಳ ವಿಡಿಯೋ, ಖಂಡಿತವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ, ಅದನ್ನು ಸಹ ನೋಡಿರುತ್ತೆ. ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಈಗ ಸಮಯ ಬೆಳಗ್ಗೆ 4:55 5 ಗಂಟೆ ಅನ್ಕೊಳ್ಳಿ. ಕಾಮಾಖ್ಯಾ ದೇವಿಗೆ ಹೊರಡ್ಲಿಕ್ಕೋಸ್ಕರವಾಗಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಮುಂದೆ ಪ್ರಯಾಣವನ್ನು ನೋಡೋಣ. ಸೊ ಏರ್ಪೋರ್ಟ್ ರೀಚ್ ಆಗಿದ್ದೇವೆ, ಬನ್ನಿ. ವೀಕ್ಷಕರೇ, ನಾನು ಗೋವಾತಿ ಬಂದಿದ್ದೇನೆ. ಜಗಜ್ಜನನಿ ನಮ್ಮ ಶಕ್ತಿಪೀಠ ಕಾಮಾಖ್ಯ ದೇವಿ ದರ್ಶನ ಮಾಡಲಿಕ್ಕೆ ಕಾರಲ್ಲಿ ಕೂತ್ಕೊಂಡಿದ್ದೇನೆ.
ಕಾಮಾಖ್ಯ ಅಮ್ಮನವರ ದೇವಸ್ಥಾನ ಶಕ್ತಿಪೀಠ ಕಾಮಾಖ್ಯ. ಕಾಮಾಖ್ಯ ದೇವಿಯ ದೇವಸ್ಥಾನ ಪ್ರಧಾನ ದ್ವಾರ. ಪ್ರಧಾನ ಗರ್ಭಗುಡಿ. ವೀಕ್ಷಕರೇ, ಇದು ಕಾಮಾಖ್ಯ ದೇವಸ್ಥಾನ, ಅಸ್ಸಾಂನಲ್ಲಿರತಕ್ಕಂತಹ ಕಾಮಾಖ್ಯ ದೇವಸ್ಥಾನ ಶಕ್ತಿಪೀಠ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ, 18 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಧಾನ ಕಾಮಾಖ್ಯ ದೇವಿಯ ಒಂದು ಮೂಲ ದೇವಸ್ಥಾನದ ಗರ್ಭಗುಡಿಯ ಗೋಪುರವನ್ನು ಕಾಣ್ತಾ ಇದ್ದೀರಿ ನೀವು.